ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಜಹನ್ವಿ ಕಾರ್ತಿಕ್. ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನ ನೇರವಾಗಿ ನಿಮ್ಮ ಮುಂದಿಡ್ತಾರೆ ನಮ್ಮ ರಿಪೋರ್ಟರ್ಸ್. ಇದೆ ನ್ಯೂಸ್ ಫಸ್ಟ್ ರಿಪೋರ್ಟರ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಸದ್ಯಕ್ಕಿಲ್ಲ ಲಾಕ್ಡೌನ್, ಕೇವಲ ಟಫ್ ರೂಲ್ಸ್. ಜೀವದ ಜೊತೆ ಜೀವನವೂ ಮುಖ್ಯ ಎಂಬ ಸೂತ್ರ ಪಾಲನೆ, ಕಠಿಣ ನಿಯಮಗಳಿಗೆ ಮಾತ್ರ ಸರ್ಕಾರ ಮಣೆ. ಮಹಾಮಾರಿ ಓಟಕ್ಕೆ ಬ್ರೇಕ್ ಹಾಕಲು ಮುಂದಾದ ಸರ್ಕಾರ. ಇವತ್ತು ಸಂಜೆ ಸಿಎಂ ನೇತೃತ್ವದಲ್ಲಿ ಟಫ್ ರೂಲ್ಸ್ ಜಾರಿ ಬಗ್ಗೆ ಸಭೆ, ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸುಗಳ ಜಾರಿ ಬಗ್ಗೆ ಚರ್ಚೆ. ಒಮಿಕ್ರಾನ್ ಬಗ್ಗೆ ಆತಂಕ ಬೇಡ ಎಂದ ವಿಜ್ಞಾನಿಗಳು. ಇಲಿಗಳ ಮೇಲಿನ ಪ್ರಯೋಗದ ಬಳಿಕ ತುಸು ನೆಮ್ಮದಿಯ ಮಾಹಿತಿ ಬಹಿರಂಗ. ಸೋಂಕು ಬಂದರೂ ಅಷ್ಟೇನು ಪರಿಣಾಮ ಬೀರಲ್ಲ ಎಂದ ತಜ್ಞರು. ರಾಜ್ಯದಲ್ಲಿ ಕೊರೋನಾ ಒಮಿಕ್ರಾನ್ ಹೆಚ್ಚಳ ಆತಂಕ. 2021-22 ಶೈಕ್ಷಣಿಕ ವರ್ಷ ಶೀಘ್ರವೇ ಮುಗಿಸಲು ಪ್ಲಾನ್. ಫೆಬ್ರವರಿ 10 ರ ಒಳಗೆ 1-9 ತರಗತಿ ಪರೀಕ್ಷೆ ಮುಗಿಸಲು ಶಿಕ್ಷಣ ಇಲಾಖೆ ಚಿಂತನೆ. ಮತ್ತಷ್ಟು ತಾರಕಕ್ಕೇರಿದ ರಾಮನಗರ ರಣಾಂಗಣ. ಸಮಯ ನಿಗದಿ ಮಾಡಿ ಚರ್ಚೆಗೆ ಬನ್ನಿ ಎಂದು ಡಿಕೆ ಸುರೇಶ್ ಸವಾಲು. ಬಿಜೆಪಿಗರ ವಿರುದ್ಧ ಕಿಡಿಕಾರಿದ ಡಿಕೆ ಶಿವಕುಮಾರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.